ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ವರಮಹಾಲಕ್ಷ್ಮಿ ಪೂಜೆ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಬಂದುಬಿಟ್ಟು ಥರ್ಸ್ಡೇ ವ್ಲಾಗ್. ನಾವು ದುರ್ಗಾದಿಂದ ಹೊರಟಿದ್ದು ಸೊ ಸಿಟಿಯಲ್ಲಿ ದಾಟೋ ತನಕ ಡ್ರೈವಿಂಗ್ ಮಾಡಬೇಕಂತೇನು ಅನ್ನಿಸ್ಲಿಲ್ಲ. ಅದಾದಮೇಲೆ ಅನ್ನಿಸ್ತು ಸ್ವಲ್ಪ ರೋಡು ಫ್ರೀ ಇತ್ತು ಅಂದ್ಬಿಟ್ಟು ಡ್ರೈವಿಂಗ್ ನಾನು ಮಾಡ್ತೀನಿ ಅಂಥೇಳಿ ನಾನು ಸ್ವಲ್ಪ ದೂರ ಡ್ರೈವ್ ಮಾಡಿದೆ. ಹೊಳಲ್ಕೆರೆ ತನಕ ನಾನು ಡ್ರೈವಿಂಗ್ ಮಾಡ್ಕೊಂಡು ಹೋದೆ. ಆ್ಯಂಡ್ ಯಾರೋ ಒಬ್ರು ಕೇಳ್ತಾಯಿದ್ರು ಬೇರ್ ಫುಟ್ ಡ್ರೈವಿಂಗ್ ಟ್ರೈ ಮಾಡಿದ್ರೆ ಅದ್ರ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಹೇಳಿ ಅಂಥೇಳಿ. ಸೊ ನಾನು ಟ್ರೈ ಮಾಡಿದೆ, ಏನು ನನಗೆ ತುಂಬ ಡಿಫ್ರೆನ್ಸ್ ಅಂತೇನು ಅನ್ನಿಸ್ತಿಲ್ಲ. ಏನಂದರೆ ಸ್ಲಿಪ್ಪರ್ ಹಾಕ್ಕೊಂಡು ಮಾಡ್ತಿದ್ದೆ ಇಷ್ಟೇ ಸಹ, ಬೇರ್ ಫುಟಲ್ಲಿ ಮಾಡಿದೆ. ಬಟ್ ನಾನು ಡ್ರೈವಿಂಗ್ ಮಾಡಿದ್ದೆ ತುಂಬ ಲಾಂಗ್ ಟೈಮ್ ಆಗೋಯಿತು, ಹಾಗಾಗಿ ನನಗೇನು ಅಷ್ಟು ಡಿಫ್ರೆನ್ಸ್ ಅಂತ ಗೊತ್ತಾಗಲಿಲ್ಲ. ಆ್ಯಂಡ್ ಇನ್ನೊಂದು ತುಂಬ ದೂರ ತನಕ ಓಡಿಸ್ಕೊಂಡು ಬಂದೆ. ಬಟ್ ನಾನು ಸಿಟಿಲಿ ಡ್ರೈವ್ ಮಾಡಲ್ಲ, ನನಗೆ ತುಂಬ ವೆಹಿಕಲ್ಸಲ್ಲಿ ಇದ್ದಾಗ, ಅದರಲ್ಲೂ ಮಕ್ಕಳು ಇದ್ದಾಗಂತೂ ಇನ್ನೂ ಆಗೋದಿಲ್ಲ. ಮುಂಚೆ ಎಲ್ಲ ಸಿಟಿಲಿ ಮಾಡಿದ್ದೀನಿ, ಕಾನೇಶ್ ಕುಟ್ಟೋಕ್ಕೆ ಮುಂಚೆ ಮಾಡ್ತಾ ಇದ್ದೆ, ಸಿಟಿಲಿ ಮಾಡಿದ್ದೀನಿ. ಬಟ್ ಈಗ ಆಗಲ್ಲ, ಮಕ್ಕಳದ್ದು ಏನೊಂಥರ ಭಯ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಮಾಡಲಿಲ್ಲ. ಆ್ಯಂಡ್ ಶಿವಮೊಗ್ಗ ರೀಚ್ ಆದ್ವಿ. ರೀಚ್ ಆಗ್ತಿದ್ದಂಗೆ ಫಸ್ಟ್ ಮಾಡೋ ಕೆಲಸ ನಮ್ಮ ಪಾಪು ಹಿಡ್ಕೊಂಡು ಗುದ್ದಾಡೋದು, ಎತ್ಕೊಳ್ಳೋದು. ಪಾಪುಗೆ ಸ್ವಲ್ಪ ಫೀವರ್ ಆಗಿ, ಫೀವರ್ ಇಲ್ಲ, ಕಾಫ್ ಕೋಲ್ಡ್ ಆಗಿದೆ. ಸೊ ಸ್ವಲ್ಪ ಅವಳು ಅಪ್ಸೆಟ್ ಇದ್ದಾಳೆ, ಇಲ್ಲಾಂದರೆ ಎಷ್ಟೊತ್ತಿಗೆ ಅವಳು ಫುಲ್ ಎನರ್ಜೆಟಿಕ್ ಆಗಿ ಆಟ ಆಡ್ತಾ ಇರೋಳು ನಮ್ಮನ್ನೆಲ್ಲ ನೋಡಿಕೊಂಡು. ಅಕ್ಕ ಕಡಲೆಕಾಯಿ ಬೇಸ್ಕೊ ಬಂದಿದ್ದರು. ಸೊ ಎಲ್ಲ ಕುತ್ಕೊಂಡು ತಿಂದ್ವಿ. ತಿಂದೆಲ್ಲ ಆದಮೇಲೆ ಸ್ಯಾರಿ ಎಲ್ಲ ಪಿನ್ ಮಾಡಿಬಿಟ್ಟು ಎತ್ತಿಟ್ಬಿಡೋಣ ಅಂಥೇಳಿ ಸ್ಯಾರಿ ಪಿನ್ ಮಾಡಿ ಜೋಡಿಸಿಟ್ಬಿಟ್ರೆ ಬೆಳಗ್ಗೆ ಎದ್ದು ಹಾಗೆ ಉಡ್ಸೋಕ್ಕೆಲ್ಲ ಸರಿ ಆಗುತ್ತೆ ಅಂಥೇಳಿ ಎಲ್ಲ ಜೋಡಿಸಿ ರೆಡಿ ಮಾಡ್ತಾಯಿದ್ವಿ. ಆ್ಯಂಡ್ ಇದು ಸ್ಯಾರಿ ಬಂದುಬಿಟ್ಟು ಅಕ್ಕ ದುರ್ಗದಲ್ಲಿ ಹೇಳಿದ್ನಲ್ಲ, ಒಂದು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ ಅಂಥೇಳಿ ಅಲ್ಲಿ ಆ ಶಾಪಲ್ಲಿ ತೊಗೊಂಡಿದ್ದು. ಆ್ಯಂಡ್ ಸ್ಯಾರಿ ತುಂಬ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಆ ಶಾಪ್ನಲ್ಲಿ ಸ್ಯಾರೀಸ್ ಎಲ್ಲ ಕೂಡ ಪರವಾಗಿಲ್ಲ, ಪ್ರೈಸು ಓಕೆ ಅನ್ನಿಸ್ತು. ಆ್ಯಂಡ್ ಈ ಸೀರೆ ಕೂಡ ಅಷ್ಟೇ, ನೆರಗೇನೂ ಅಷ್ಟೇ ಮತ್ತು ಸೆರಗು ಅಷ್ಟೇ, ಎರಡೂ ಕೂಡ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಕುತ್ಕೊಳ್ತಾ ಇತ್ತು. ಆ್ಯಂಡ್ ಸರಿ ಡ್ರಾಪ್ ಆಯಿತು, ಇವಾಗ ಅದಕ್ಕೆ ಕಳಿಸೋಕ್ಕೆ ಕೂರಿಸೋದಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಎಲ್ಲರೂ ಒಟ್ಟಿಗೆ ಸೇರಿ ಮಾಡಿದ್ರೇ ಹಬ್ಬ ಅಂತ ಅನಿಸೋದು, ಯಾವ ಹಬ್ಬ ಆದರೂ ಅಷ್ಟೇ. ನಾವು ಆ್ಯಕ್ಚುಲಿ ದುರ್ಗದಲ್ಲಿ ಯಾವ ಹಬ್ಬನೂ ಕೂಡ ಮಾಡೋದಿಲ್ಲ, ತುಂಬ ಕಮ್ಮಿ. ಈ ಸರಿ ಯುಗಾದಿ ಈ ಸರಿ ಒಂದೇ ಮಾಡಿದ್ದೆ ನಾನು ಅಲ್ಲಿ. ಇನ್ನೆಲ್ಲ ವರ್ಷವೂ ನಾನು ಆಲ್ಮೋಸ್ಟ್ ಶಿವಮೊಗ್ಗದಲ್ಲೇ ಮಾಡ್ತೀವಿ. ಅಕ್ಕೋರ ಮನೇಲಿ ಮಾಡ್ತೀವಿ, ಇಲ್ಲ ಅತ್ತೆ ಮನೇಲಿ ಮಾಡ್ತೀವಿ. ಅತ್ತೆ ಮನೇಲಿ ಅತ್ತೆ ಇಲ್ಲ ಅಂದರೆ ಅಥವಾ ಅವ್ರು ಮಾಡಿಲ್ಲ ಅನ್ನೋ ಟೈಮಲ್ಲಿ ಮಾತ್ರ ನಾವು ಅಕ್ಕೋರ ಮನೇಲಿ ಮಾಡ್ಕೊಳ್ತೀವಿ, ಇಲ್ಲಾಂದರೆ ಅತ್ತೆ ಮನೆಗೆ ಹೋಗ್ಬಿಡ್ತೀವಿ. ದೀಪಾವಳಿ ಮಾತ್ರ ಆಲ್ಮೋಸ್ಟ್ ಅತ್ತೆ ಮನೇಲಿ ಮಾಡ್ತಿರ್ತೀವಿ. ಆ್ಯಂಡ್ ಈ ಸರಿ ಬಂದುಬಿಟ್ಟು ಯುಗಾದಿ ಕೂಡ ಅವರು ಯಾರು ಮಾಡಲ್ಲ ಅಂತಂದರು, ಅತ್ತೆ ಹುಷಾರಿಲ್ಲ. ಸೊ ಇನ್ನೇನು ಅಂತೇಳಿ ದುರ್ಗದಲ್ಲೇ ಇದ್ವಿ. ಮತ್ತು ಅದಾದಮೇಲೆ ನಾವು ಶಿವಮೊಗ್ಗ ಬೇರೆ ಬರಬೇಕಿತ್ತು, ಮತ್ತು ರಜಾ ಮುಗಿಸ್ಕೊಂಡು, ಹಾಗಾಗಿ ಪದೇ ಪದೇ ಓಡಾಡೋದೇನು ಅಂತೇಳಿ ಸುಮ್ಮನಾದ್ವಿ. ಆ್ಯಂಡ್ ಇದೆಲ್ಲ ಬಂದುಬಿಟ್ಟು ಅಷ್ಟದಳ ಪದ್ಮ ಇದ್ರದ್ದೆಲ್ಲ ರಂಗೋಲಿನ ನಾನು ಆಲ್ರೆಡಿ ತೋರಿಸಿದ್ದೀನಿ. ನನ್ನ ಇನ್ನೊಂದು ಹೇಗೆ ವರಮಹಾಲಕ್ಷ್ಮಿ ಪೂಜೆ ಮಾಡೋದು ಅನ್ನೋದ್ರಲ್ಲಿ ತೋರಿಸಿದ್ದೀನಿ. ಆ್ಯಂಡ್ ನಾನು ಇನ್ನೊಂದು ಹೇಳ್ತೀನಿ, ನಾನು ಹೇಳಿರೋ ರಿಚುವಲ್ಸ್ನ ಫಾಲೋ ಮಾಡಿ ನಿಜವಾಗ್ಲೂ ತುಂಬ ಚೆನ್ನಾಗಾಗುತ್ತೆ. ನೀವು ವರಮಹಾಲಕ್ಷ್ಮಿ ಪೂಜೆಗೆ ಅಂತಲ್ಲ, ದೀಪಾವಳಿ ಹಬ್ಬಕ್ಕೆ ಲಕ್ಷ್ಮೀ ಪೂಜೆ ಮಾಡ್ತೀನಿ ಅಂತ ಅಂದರೂ ಕೂಡ ಇದನ್ನೆಲ್ಲ ಫಾಲೋ ಮಾಡಿ, ನಿಜವಾಗ್ಲೂ ನಮಗೆ ವರ್ಷ ವರ್ಷಕ್ಕೂ ವರಮಹಾಲಕ್ಷ್ಮಿ ಕೃಪೆ ತುಂಬ ಚೆನ್ನಾಗಿನೇ ಆಗ್ತಾಯಿದೆ. ನಾನು ಕೂಡ ಹೋದ ವರ್ಷ ಕೇಳ್ಕೊಂಡಿದ್ದೆ ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬದಷ್ಟೊತ್ತಿಗೆ ನಂದು ಯೂಟ್ಯೂಬ್ ಇನ್ಕಮ್ ಕೂಡ ಬರ್ತಾ ಇರಲಿ ಅಂಥೇಳಿ. ಸೊ ಸ್ಟಾರ್ಟ್ ಆಯ್ತು ಅರ್ನಿಂಗ್, ಬಟ್ ನನಗೆ ಇನ್ಕಮ್ ಬಂದಿರಲಿಲ್ಲ. ಬಟ್ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಎರಡು ದಿವಸದ ಮುಂಚೆ ನನಗೆ ನನ್ನ ಯೂಟ್ಯೂಬ್ ಪೇಮೆಂಟ್ ಬಂತು. ನಿಜವಾಗ್ಲೂ ತುಂಬ 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 ಖುಷಿ ಆಯಿತು. ದೇವ್ರದ್ದು ನಿಜವಾಗ್ಲೂ ಇದೆಲ್ಲ ದೇವ್ರದ್ದು ಬ್ಲೆಸ್ಸಿಂಗ್ಸ್ ಇಲ್ಲದೆ ಏನೂ ಆಗೋದಿಲ್ಲ ನಮಗೆ. ಆ್ಯಂಡ್ ನಾನು ಅದೇ ಹೇಳೋದು, ನನಗೆ ತುಂಬ ಜನ ಬೈತಿರ್ತಾರೆ ದುರ್ಗದಲ್ಲಿ, ನೀವು ಇಲ್ಲಿ ದೀಪ ಹಚ್ಚಲ್ಲ, ಇಲ್ಲಿ ಇರೋದೇ ಇಲ್ಲ, ಎಲ್ಲ ಹಬ್ಬಕ್ಕೂ ಅಲ್ಲಿಗೆ ಹೋಗ್ತೀರಾ ಅಂಥೇಳಿ. ಅತ್ತೆ ಬಂದು ದುರ್ಗದಲ್ಲಿ ಇರಲ್ಲ, ಅವ್ರಿಗೆ ದುರ್ಗದಲ್ಲಿ ಇರೋಕ್ಕೆ ಇಷ್ಟ ಆಗೋದಿಲ್ಲ. ಸೊ ಇಲ್ಲಿ ಮನೇಲಿ ನಾನು ಒಬ್ಬಳೆ ಮಾಡಬೇಕು ಅಂತ ಕೂಡ ಬೇಜಾರು ಮಾಡ್ಕೊಳ್ತಾರೆ ಅಂಥೇಳಿ ಇಲ್ಲಿಗೆ ಬರ್ತಾ ಇದ್ವಿ. ಬಿಟ್ಟರೆ ವರಮಹಾಲಕ್ಷ್ಮಿ ಪೂಜೆಗೆ ಮತ್ತು ದೀಪಾವಳಿ ಲಕ್ಷ್ಮೀ ಪೂಜೆ ಅಕ್ಕೋರು ಮಾಡ್ತಾಯಿರ್ತಾರೆ. ಸೊ ಇಲ್ಲಿ ನಾನು ನಮ್ಮ ಮನೇಲಿ ಮಾಡಲ್ಲ, ಅತ್ತೆ ಮನೇಲಿ ನಡೆಸಿಲ್ಲ ಅಂತಿರ್ತಾರೆ. ಆ್ಯಂಡ್ ಯಾವಾಗಲೂ ಸ್ಟಾರ್ಟ್ ಕೂಡ ಮಾಡಿಲ್ಲ, ಪಾಪುಗೆಲ್ಲ ಇಟ್ಕೊಂಡು ನನಗೆ ಮಾಡೋಕ್ಕಾಗೋದಿಲ್ಲ ಒಬ್ಳಿಗೆ ಅಂದ್ಬಿಟ್ಟು ನಾನು ಕೂಡ ಯಾವಾಗಲೂ ಇಂಟ್ರೆಸ್ಟ್ ಕೊಟ್ಟು ಮಾಡಿಲ್ಲ. ಬಟ್ ಇಲ್ಲಿ ಬಂದಾಗ ನಾನು ಭಕ್ತಿ ಶ್ರದ್ಧೆಯಿಂದ ಇಲ್ಲೇ ಬೇಡ್ಕೊಳ್ತೀನಿ, ನನಗೇನು ಬೇಕೋ ಅದನ್ನು ಕೇಳ್ಕೊಳ್ತೀನಿ. ಅದು ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ನಿಜವಾಗ್ಲೂ ಹಾಗೇ ಇರುತ್ತೆ. ನಾನು ಕೇಳ್ಕೊಂಡಿಲ್ಲ ಅಂದರೆ ನಮ್ಮ ಅಕ್ಕವ್ರದ್ದು ಬ್ಲೆಸ್ಸಿಂಗ್ಸಿಂದ ನಾನು ಯಾವಾಗಲೂ ಚೆನ್ನಾಗೇ ಇದ್ದೀನಿ ನಾನು. ಯಾಕಂದರೆ ಯಾವಾಗಲೂ ಅವರು ಅಷ್ಟೇ, ಬಂದಾಗ ನಾನು ಪೂಜೆ ಮಾಡ್ತೀವಿ, ಅವ್ರು ನಮಗೆಲ್ಲ ಸೇರಿಸ್ಬಿಟ್ಟೇ ಬೇಡ್ಕೊಳ್ತಾರೆ ದೇವ್ರ ಹತ್ರ. ಇಬ್ಬರು ಕೂಡ ಅಷ್ಟೇ, ಒಬ್ಬರು ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾರೆ, ಒಬ್ಬರು ದೀಪಾವಳಿ ಲಕ್ಷ್ಮಿ ಪೂಜೆ ಮಾಡ್ತಾರೆ. ಸೊ ಎಲ್ಲರದ್ದು ಬ್ಲೆಸ್ಸಿಂಗ್ಸ್ ನಮಗೆ ಒಬ್ರದ್ದು ಒಬ್ರು ಬ್ಲೆಸ್ಸಿಂಗ್ಸ್ ಇದ್ದೇ ಇರುತ್ತೆ. ಮೀನ್ಸ್ ಒಬ್ರು ಬೇಡ್ಕೊಳ್ಬೇಕಾದ್ರೆ ದೇವ್ರ ಹತ್ರ ನಾವು ಎಲ್ಲರಿಗೂ ಸೇರಿಸೇ ಕೇಳ್ಕೊಳ್ತೀವಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ. ನಮಗೆ ಒಳ್ಳೇದು ಬಯಸೋರಿಗೆ ನಾವು ರಿಟರ್ನ್ ಒಳ್ಳೇದು ಬಯಸೋದು ಫಸ್ಟು ನಾವು ಮಾಡಬೇಕಾಗಿರುವಂಥ ಕೆಲಸ. ಕೆಲಸ ಅನ್ನೋದಕ್ಕಿಂತ ನಮ್ಮ ಕರ್ತವ್ಯ, ನಮ್ಮ ಪ್ರೀತಿ ತೋರಿಸೋ ರೀತಿ ಅದು. ಇವಾಗ ಅಂತ ಅಲ್ಲ, ಯಾವುದೇ ಪೂಜೆ ಆಗಲಿ ಏನೇ ಇದ್ರೂ ಎಲ್ಲರಿಗೂ ಸೇರಿಸಿ ನಾವು ಯೋಚನೆ ಮಾಡೋದು. ಒಂದು ಏನಾದ್ರೂ ತಿಂತಾ ಇದ್ದೀವಿ, ಏನಾದ್ರು ಒಂದು ತೊಗೊಳ್ತಾ ಇದ್ದೀವಿ ಅಂದರೂ ಕೂಡ ಯೋಚನೆ ಮಾಡ್ತೀವಿ, ಅಯ್ಯೋ ನಾವು ಎಲ್ಲ ಒಟ್ಟಿಗಿದ್ದರೆ ಚೆನ್ನಾಗಿರ್ತಿತ್ತು ಅಂತಾರೆ ಯೋಚನೆ ಮಾಡ್ತೀವಿ. ಸೊ ನಾವು ಆ ಥರ ನಮ್ಮ ಬಾಂಡಿಂಗ್ ಆ್ಯಂಡ್ ದೇವ್ರದ್ದು ಅವರೆಲ್ಲರದ್ದು ಬ್ಲೆಸ್ಸಿಂಗ್ಸಿಂದ ನಮಗೂ ಕೂಡ ವರ್ಷ ವರ್ಷ ಎಲ್ಲ ಚೆನ್ನಾಗೇ ಆಗ್ತಾಯಿದೆ. ನಮ್ಮ ಮನೇಲಿ ಮಾಡಿಲ್ಲ ಅಂದರೂ ನಾನು ಇಲ್ಲಿ ಬಂದು ಬೇಡ್ಕೊಂಡು ಹೋಗಿರ್ತೀನಿ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಎಲ್ಲ ಚೆನ್ನಾಗಾಗಲಿ ಅಂತ. ಸೊ ಎಲ್ಲ ಚೆನ್ನಾಗೇ ಆಗ್ತದೆ. ಸೊ ಅದಕ್ಕೋಸ್ಕರ ನಾನು ಕೂಡ ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ.
ಅಲ್ಲಿ ಮಾಡಬೇಕು ಮನೇಲಿ ಅಂತ. ಬಟ್ ಮನೆ ಹೋಗಿ ಮಾಡ್ತೀನಿ ನಾನು, ಮೀನ್ಸ್ ವಾಪಸ್ ಹೋದ್ಮೇಲೆ, ದುರ್ಗಾ ಹೋದ್ಮೇಲೆ ಇಲ್ಲಿಂದ ನೆಕ್ಸ್ಟ್ ವೀ ಅಂದರೆ ಅದ್ರ ನೆಕ್ಸ್ಟ್ ಬರೋ ಶುಕ್ರವಾರದಲ್ಲಿ ನಾನು ಮನೆ ದೇವ್ರ ವಾರ ಏನು ಮಾಡ್ತೀನಿ ಅಲ್ಲಿಗೇ ಲಕ್ಷ್ಮಿಗೆ ಇಷ್ಟ ಆಗೋದು ಎಲ್ಲ ನೈವೇದ್ಯನ ಮಾಡ್ತೀನಿ. ಅದಾದಮೇಲೆ ಲಕ್ಷ್ಮಿದು ಅಷ್ಟೋತ್ತರ ಓದ್ತೀನಿ, ಆಮೇಲೆ ಹಾಡು ಹೇಳ್ತೀನಿ, ದೇವ್ರದ್ದು ಸ್ತೋತ್ರಗಳನ್ನು ಹೇಳ್ಕೊಳ್ತೀನಿ. ಇದೆಲ್ಲ ಹೇಳಾದಮೇಲೆ ಪೂಜೆ ಮಾಡಿಬಿಟ್ಟು ನಾನು ಮಾಮೂಲಿ ಮನೇಲಿ ಪ್ರಸಾದ ಎಲ್ಲ ಮಾಡಿಕೊಂಡು ಊಟ ಮಾಡ್ಕೊಳ್ತೀವಿ. ಬಟ್ ಕಳಸ ಏನು ಕೂರಿಸಲ್ಲ, ಮನೆ ದೇವರಿಗೇ ಇದನ್ನೆಲ್ಲ ಮಾಡ್ತೀನಿ ಅಷ್ಟೇ. ಅದರಿಂದನೂ ಕೂಡ ನನಗೆ ಚೆನ್ನಾಗಿದೆ. ಆ್ಯಂಡ್ ವಾರ ವಾರನೂ ಕೂಡ ನಾನು ಶುಕ್ರವಾರ ನಾನು ಇನ್ನೊಂದು ಏನು ಹೇಳ್ತೀನಿ ಅಂದರೆ, ವರಮಹಾಲಕ್ಷ್ಮಿ ಅಥವಾ ದೀಪಾವಳಿ ಲಕ್ಷ್ಮೀ ಪೂಜೆ ಬರೀ ಅವತ್ತಿನ ದಿವಸ ಮಾತ್ರ ಅಲ್ಲದೆ, ನಾವು ಶುಕ್ರವಾರ ಶುಕ್ರವಾರನೂ ಎಷ್ಟು ಭಕ್ತಿ ಶ್ರದ್ಧೆಯಿಂದ ನಾವು ಪೂಜೆ ಮಾಡ್ತೀವೋ ನಿಜವಾಗ್ಲೂ ನಮಗೆ ಅಷ್ಟು ಫಲ ದೇವ್ರು ಕೊಟ್ಟೆ ಕೊಡ್ತಾರೆ ಅನಿಸುತ್ತೆ. ಬಿಕಾಸ್ ನಾನು ಶುಕ್ರವಾರ ಶುಕ್ರವಾರ ತುಂಬ ಚೆನ್ನಾಗಿ ಪೂಜೆ ಮಾಡ್ತೀನಿ, ಮೀನ್ಸ್ ದೇವ್ರದ್ದು ಹಾಡು ಹೇಳ್ತಿರ್ತೀನಿ, ಸ್ತೋತ್ರ ಹೇಳ್ತಿರ್ತೀನಿ, ಅಷ್ಟೋತ್ತರ ಹೇಳ್ತಿರ್ತೀನಿ. ನನ್ನ ಕೈಲಾಗಿದ್ದು ನನಗೆ ಏನೇನು ಅನಿಸುತ್ತೆ ಎಲ್ಲ ಥರದ ಪೂಜೆನೂ ನಾನು ಮಾಡ್ತೀನಿ. ಆಮೇಲೆ ದೇವ್ರಿಗೆ ಇಷ್ಟ ಆಗಿರೋ ನೈವೇದ್ಯ ಕೂಡ ಶುಕ್ರವಾರ ಎದ್ದಿರ್ತೀನಿ. ಏನು ಇಟ್ಟಿಲ್ಲ ಅಂದರೆ ಬೆಲ್ಲ ತುಪ್ಪ ಇಡಬೇಕು, ಅದು ತುಂಬ ಶ್ರೇಷ್ಠ ಅಂತಾರೆ. ಸೊ ನಿಜವಾಗ್ಲೂ ನನಗೆ ವರ್ಷ ವರ್ಷಕ್ಕೂ ನಮಗೆ ಚೆನ್ನಾಗೇ ಆಗಿದೆ. ವರ್ಷ ವರ್ಷ ಅನ್ನೋದಕ್ಕಿಂತ ಕೆಲವೊಂದು ಸರಿ ವರ್ಷದಲ್ಲೇ ಎರಡು ಮೂರು ಸರಿ ನಮಗೆ ನಾವು ಅಂದ್ಕೊಂಡಿದ್ದು ಆಗಿರೋವಂಥದ್ದು ಇದೆ. ಸೊ ಅದಕ್ಕೋಸ್ಕರ ಹೇಳ್ತೀನಿ, ಯಾವಾಗೇ ನಾವು ಪೂಜೆ ಮಾಡಿದ್ರೂ ಭಕ್ತಿ ಶ್ರದ್ಧೆಯಿಂದ ಮಾಡಿದ್ರೆ ದೇವ್ರು ಅದಕ್ಕೆ ಫಲ ಕೊಟ್ಟೆ ಕೊಡ್ತಾರೆ ಅಂತ ಅನಿಸುತ್ತೆ. ಸೊ ನಮ್ಮದು ಇಲ್ಲಿ ಲಕ್ಷ್ಮೀ ಪೂಜೆ ಎಲ್ಲ ಆಯಿತು, ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾವು ಅಡುಗೆ ಮಾಡೋದಕ್ಕೆ ಅಕ್ಕ ಸ್ಟಾರ್ಟ್ ಮಾಡಿಕೊಂಡ್ರು. ನಾನೇನು ಮಾಡೋಕ್ಕಾಗಲಿಲ್ಲ, ನನಗೆ ಆ್ಯಕ್ಚುಲಿ ಕೆಮ್ಮು ಜಾಸ್ತಿ ಆಗಿಬಿಟ್ಟಿತ್ತು. ಸೊ ಅಷ್ಟು ಹೆಲ್ತ್ ಕೂಡ ಸರಿ ಇರಲಿಲ್ಲ. ದೊಡ್ಡಕ್ಕ ಮತ್ತು ಸಣ್ಣಕ್ಕ ಅವರೇ ಸೇರಿಕೊಂಡೆಲ್ಲ ರೆಡಿ ಮಾಡಿಕೊಂಡ್ರು. ಮಧ್ಯಾಹ್ನ ತನಕ ನಾನು ಸ್ವಲ್ಪ ಅದು ಹೆಲ್ಪ್ ಮಾಡಿದೆ ಅಷ್ಟೇ. ಅದಾದ್ಮೇಲೆ ನಾನು ಹೋಗಿ ಮಲಗಿಬಿಟ್ಟೆ. ಮಲಗಿ ಈವ್ನಿಂಗ್ ಎದ್ದು ಮತ್ತೆ ರೆಡಿಯಾಗಿ, ಆ್ಯಕ್ಚುಲಿ ದೇವ್ರದ್ದು ಮನೇಲಿ ಅಂಕುರಿಸ್ದಾಗ ಮಲಗಬಾರ್ದು ಅಂತ ಬೆಳಿಗ್ಗೆ ಆಗಲೇ ಇಲ್ಲ ಕೂರೋದಕ್ಕೆ. ಸೊ ರೂಮಲ್ಲಿ ಹೋಗಿ ಮಲಗಿಬಿಟ್ಟಿದ್ದೆ. ಪಾಪಗೆ ಮಲಗಿಸ್ಬಿಟ್ಟು ನಾನು ಮಲ್ಕೊಂಡು ಸಂಜೆ ಮತ್ತೆ ಎದ್ದು ಆಮೇಲೆ ಬೇರೆ ಎಲ್ಲ ಕಡೆ ಅರಶಿನ ಕುಂಕುಮ ಕರೆದಿದ್ರು. ಸೊ ಎಲ್ಲ ಕಡೆ ಹೋಗಿ ಬಂದ್ವಿ. ಆ್ಯಂಡ್ ಇವತ್ತು ಇನ್ನೊಂದು ಸ್ಪೆಷಲ್ ಏನಂತ ಅಂದರೆ, ನಮ್ಮ ದೊಡ್ಡಕ್ಕ ಮನೆಗೆ ನಮ್ಮ ಪಾಪು ಫಸ್ಟ್ ಟೈಮ್ ಕರ್ಕೊಂಡು ಹೋಗ್ತಾ ಇರೋದು. ನನಗೂ ನಮ್ಮ ಅವಳು ಪಾಪು ಬಂದಾಗ ತುಂಬ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡಬೇಕಂತ ತುಂಬ ಆಸೆ ಇತ್ತು. ಬಟ್ ಒಂದ್ಸರಿ ಬಂದಾಗ ಅವ್ರು ನೈಟ್ ಆಗಿತ್ತು, ಇನ್ನೊಂದ್ಸರಿ ಬಂದಾಗ ಮೊನ್ನೆ ಕೂಡ ನಾನು ಜಾಸ್ತಿ ಏನು ಮಾಡ್ಕೊಳೋಕ್ಕಾಗಿಲ್ಲ, ಹುಷಾರಿರಲಿಲ್ಲ ಒಂದು ಕಡೆ ನನಗೆ. ಸೊ ಅದಕ್ಕೋಸ್ಕರ ಏನೂ ಪ್ರಿಪೇರ್ ಮಾಡ್ಕೊಳ್ಳಿಲ್ಲ. ಬಟ್ ಈ ಸರಿ ದೊಡ್ಡಕ್ಕ ಮನೆ ಕರ್ಕೊಂಡು ಹೋಗಿದ್ವಿ, ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಇಲ್ಲಿ ಊಟಕ್ಕೆ ದೇವರಿಗೆ ಪ್ರಸಾದಕ್ಕೆ ನೈವೇದ್ಯಕ್ಕೆ ಗೋಧಿ ಕಡಿ ಪಾಯಸ ಮಾಡ್ತಿದ್ದಾರೆ, ಮೊಸರನ್ನ ಗೋಧಿ ಕಡಿ ಪಾಯಸ. ಅದಾದಮೇಲೆ ಇನ್ನೊಂದು ಪಂಚಾಮೃತ, ಇನ್ನೂ ಒಂದು ನೈವೇದ್ಯನ ಮಾಡಿ ಬೆಲ್ಲದನ್ನು ಒಂದು ಮಾಡಿ ಪ್ರಸಾದ ನೈವೇದ್ಯ ಮಾಡಿದ್ದಿತ್ತು. ಆ್ಯಂಡ್ ಇದು ಬಂದುಬಿಟ್ಟು ನಮ್ಮ ಪೂಜೆ, ದೇವರದ್ದು ಅಲಂಕಾರ ಎಲ್ಲದನ್ನು ಡೀಟೇಲಾಗಿ ತೋರಿಸಿದ್ದೀನಿ. ಆ್ಯಂಡ್ ದೇವರು ಮಾತ್ರ ತುಂಬ ತುಂಬ ಲಕ್ಷಣ ಅನ್ನಿಸ್ತಾ ಇತ್ತು ಎಲ್ಲರಿಗೂ. ಅಷ್ಟೇ ಅಲ್ಲ, ಅವ್ರ ಮನೆಯಲ್ಲಿ ಪೂಜೆ ಮಾಡಿದಾಗ ಅವ್ರದ್ದು ಪೂಜೆ ಅಲಂಕಾರ, ಅವ್ರದ್ದು ಪೂಜೆ ಅವರಿಗೆ ಎಷ್ಟು ಖುಷಿ ಕೊಡುತ್ತೋ ಆವಾಗ ನಮಗೆ ನಾವು ಪೂಜೆ ಮಾಡಿದ್ದು ಚೆನ್ನಾಗಿ ಅನಿಸುತ್ತೆ. ಸೊ ನೀವು ತುಂಬ ಚೆನ್ನಾಗಿ ಆಗಿತ್ತು ಎಲ್ಲ ಕೂಡ ಪೂಜೆ ಎಲ್ಲದೂ. ಸೊ ಇಲ್ಲಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ಬೀಗ ಹಾಕೋವಾಗಿರಲ್ಲ, ಸೊ ಭಾವ ಇದ್ದಾಗ ನಾವು ಬಿಟ್ಬಿಟ್ಟು ನಾನು ಸಣ್ಣಕ್ಕ ಪಾಪು ಕರ್ಕೊಂಡು ನಾವೆಲ್ಲ ದೊಡ್ಡಕ್ಕ ಮನೆಗೆ ಹೋದ್ವಿ. ಅದಕ್ಕೆ ಮುಂಚೆ ಫಸ್ಟು ಗೋ ಪೂಜೆ ಮಾಡಿ ಹೋಗಿದ್ವಿ. ಗೋ ಪೂಜೆ ನೀವು ರೆಗ್ಯುಲರಾಗಿ ಕೂಡ ನಿಮಗೆ ಯಾವಾಗ ಯಾವಾಗ ಆಗುತ್ತೋ ಆವಾಗ ಗೋಪೂಜೆ ಮಾಡೋದು ನಿಜವಾಗ್ಲೂ ತುಂಬ ಅಭಿವೃದ್ಧಿ ಆಗುತ್ತೆ ಮನೆಗೆ. ಅಟ್ಲೀಸ್ಟ್ ನಿಮಗೆ ಮನೇಲಿ ಕರೆಸ್ಕೊಂಬಂದು ಮಾಡೋಕ್ಕಾಗಿಲ್ಲ ಅಂದರೂ ಹೊರಗಡೆ ಎಲ್ಲಿ ಗೋಶಾಲೆ ಇರುತ್ತೆ ಅಥವಾ ದೇವಸ್ಥಾನಗಳಲ್ಲಿರುತ್ತೆ ಅಥವಾ ರೋಡಲ್ಲಿ ಇರುತ್ತೆ ಕೆಲವೊಂದು ಅಂಥ ದನಗಳಿಗೂ ಕೂಡ ಪೂಜೆ ಮಾಡ್ಬೋದು. ಸೊ ಇಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲಿ ಇರುತ್ತೋ ಅಲ್ಲಿ ಹೋಗಿ ಪೂಜೆ ಮಾಡ್ಬೋದು. ಸೊ ಈ ಥರ ಗೋಪೂಜೆ ಮಾಡೋದು ನಿಜವಾಗ್ಲೂ ತುಂಬ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ, ಮತ್ತು ತುಂಬ ಒಳ್ಳೆಯದು ಕೂಡ. ನಾವು ಇಲ್ಲಿ ಬೆಳಗ್ಗೆ ಕರೆಸಿದ್ರು, ದೊಡ್ಡಕ್ಕ ಅಷ್ಟೊತ್ತಿಗೆ ಮನೆಗೆ ಹೋಗಿದ್ರು ಪೂಜೆ ಎಲ್ಲ ಮುಗಿಸಿ. ಸೊ ನಾನು ಸಣ್ಣಕ್ಕ ಇಬ್ಬರೇ ಇದ್ವಿ. ಪೂಜೆ ಮುಗಿಸ್ಬಿಟ್ಟು ನಾವು ಗೋಪೂಜೆ ಮಾಡಿ ಅಕ್ಕ ಮನೆಗೆ ಹೊರಟ್ವಿ ರೆಡಿಯಾಗಿ. ಪಾಪು ಎಲ್ಲರೂ ಕೂಡ ಆಗಲೇ ಮಲಗಿದ್ರು. ನಾವು ಎದ್ದಿದ್ದು ಬೆಳಗ್ಗೆ ಎರಡೂವರೆಗೆ ದೊಡ್ಡ ಸಣ್ಣಕ್ಕ ಎದ್ದು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಅವರು ನಮಗೆ ಎಬ್ಬಿಸಿದಾಗ ನಾಲ್ಕೂವರೆ ಆಗಿತ್ತು. ದೊಡ್ಡಕ್ಕ ಮನೆಗೆ ಬಂದಷ್ಟೊತ್ತಿಗೆ ಅವಳು ಬಂದಾಗೂ 5 ಗಂಟೆ ಆಗಿತ್ತು. ಸೊ ಎಲ್ಲ ಮುಗಿಸ್ಕೊಂಡು ನಾವು ಸ್ಟಾರ್ಟ್ ಮಾಡಿ 6:30ವರೆಗೆಲ್ಲ ಪೂಜೆ ಎಲ್ಲ ಮುಗಿದು ಹೋಗಿತ್ತು. ಸೊ ಯಾವತ್ತು ಏನಂದರೆ ಪೂಜೆ ಮಾಡೋಕ್ಕೆ ತುಂಬ ಒಳ್ಳೆ ಟೈಮ್ ಅಂತ ಅಂದರೆ 6:30 ಒಳಗಡೆ ಸೂರ್ಯ ಹುಟ್ಟೋಕ್ಕೂ ಮುಂಚೆ ಮಾಡಬೇಕು, ಬಿಟ್ಟರೆ ಸೂರ್ಯ ಮುಳುಗೋ ಟೈಮ್ನಲ್ಲಿ, ಮೀನ್ಸ್ ಗೋಧುಳಿ ಲಗ್ನ ಅಂತಲ್ಲ ಆ ಟೈಮಲ್ಲಿ ಮಾಡಬೇಕು, ಗೋವುಗಳು ಮನೆ ಬರೋ ಟೈಮ್ ಅಂತ. ಸೊ ಅದು ಲಕ್ಷ್ಮೀ ಬರೋ ಟೈಮ್ ಅಂತ. ಸೊ ನಾನು ಅಲ್ಲಿಂದ ಅಕ್ಕ ಗೋಪೂಜೆ ಮಾಡಿದ್ರು, ಅದೆಲ್ಲ ಆದಮೇಲೆ ನಾನು ನಮ್ಮ ಮನೆ ಹತ್ರ ಇರೋ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ. ಜಾತ್ರೆ ಆಗಿತ್ತು ರೀಸೆಂಟಾಗಿ, ಬಟ್ ನಾನು ದೇವಸ್ಥಾನಕ್ಕೆ ಹೋಗಿರಲಿಲ್ಲ, ಹಾಗಾಗಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಂದು ಅದಾದಮೇಲೆ ಮನೆ ಹತ್ರ ಚೌಡೇಶ್ವರಿ ಟೆಂಪಲ್ ಇದೆ ಅಮ್ಮ ಮನೆ ಹತ್ರ, ಅಲ್ಲಿ ಹೋಗಿ ಪೂಜೆ ಮಾಡಿಕೊಂಡು ಬಂದು ಈಗ ಅಕ್ಕ ಮನೆಗೆ ಬಂದ್ವಿ. ಫಸ್ಟ್ ಟೈಮ್ ಪಾಪು ಬಂದಿರೋದು, ಅವರು ಅವಳು ಇಲ್ಲಿ ಯಾಕೆ ಇವರು ಇಲ್ಲಿದ್ದಾರೆ ಅನ್ನೋ ಥರ ನೋಡ್ತಾ ಇದ್ಲು ಭಾವನ್ನ ಅಕ್ಕನ.
ಅವರು ಆ್ಯಕ್ಚುಲಿ ಹೊಸ ಮನೆ ಶಿಫ್ಟ್ ಆಗಬೇಕು ಅಂತಿರು ಬೇರೆ ಮನೆಗೆ, ಅಲ್ಲಿಗೆ ಹೋದ್ಮೇಲೆ ಕರ್ಕೊಂಬರೋಣ ಅಂತ ವೇಟ್ ಮಾಡ್ತಾಯಿದ್ರು, ಬಟ್ ಮನೆ ಸಿಗ್ತಾ ಇರಲಿಲ್ಲ. ಹಾಗಾಗಿ ಸದ್ಯಕ್ಕೆ ಇವತ್ತು ಒಳ್ಳೆ ದಿವಸ ಅಂಥೇಳಿ ಇವತ್ತು ಫಸ್ಟ್ ಬರಲಿ, ಇನ್ನೊಂದು ದಿವಸ ಮನೆ ಓಪನಿಂಗ್ ಟೈಮಲ್ಲಿ ಮತ್ತೆ ಕರ್ಕೊಂಡೋದ್ರೆ ಆಯಿತು ಅಂಥೇಳಿ ಈಗ ಇಲ್ಲಿಗೆ ಕರ್ಕೊಬಂದಿದ್ದಾರೆ. ಪಾಪು ದೊಡ್ಡಕ್ಕನ ಕೊಡೋಕ್ಕೆ ಗಿಫ್ಟ್ ತೊಗೊಂಡ್ಬಂದಿದ್ದಾರೆ. ಇಲ್ಲಿ ಗುಂಡು ಎನರ್ಜೆಟಿಕ್ ಆಗಿದ್ರೆ ಎಷ್ಟು ಚೆನ್ನಾಗಿ ಈಜಾಟ ಆಡಿರೋಳು ಇವತ್ತು. ಸೊ ಇದು ನಮ್ಮ ವರಮಹಾಲಕ್ಷ್ಮಿ ಪೂಜೆ ವ್ಲಾಗ್ ಆಗಿತ್ತು. ಆ್ಯಂಡ್ ತುಂಬ ಬ್ಯುಸಿ ಡೇ ಇತ್ತು, ಮಧ್ಯಾಹ್ನ ಸ್ವಲ್ಪ ಅಷ್ಟೇ ಫ್ರೀ ಇದ್ದಿದ್ದು, ಬಟ್ ಎಷ್ಟಾಗುತ್ತೋ ಅಷ್ಟು ಶೂಟ್ ಮಾಡಿದ್ದೆ. ಆ್ಯಂಡ್ ಇದು ನಮ್ಮ ವರಮಹಾಲಕ್ಷ್ಮಿ ಪೂಜೆಯ ವ್ಲಾಗ್ ಆಗಿತ್ತು. ಇಷ್ಟ ಆಗಿದ್ದರೆ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.